ಇನ್ನೊಂದಷ್ಟು ಜನ ಇನ್ವೆಸ್ಟರ್ಸ್ ಎಲ್ಲ ಅಲ್ಲಿಂದ ಹಾಕ್ತವ್ರು ಅದನ್ನೆಲ್ಲ ತೊಗೊಂಡು ಒಂದು ಸಿನಿಮಾ ಮಾಡಿ ಶಿವರಾಜ್ ಕುಮಾರ್ ಅವ್ರನ್ನೇ ಹಾಕೊಂಡು ಮಾಡೋಣ ಅಂದ್ಬಿಟ್ಟು ಮನೋಮೂರ್ತಿ ಅವರೇ ಮ್ಯೂಸಿಕ್ಕು ಅದಕ್ಕೆ ಸಾಂಗ್ಸ್ ಎಲ್ಲ ಕೂಡ ಆಗ್ಬಿಟ್ಟಿತ್ತು ಜಲಲ ಜಲಲಲ ಧಾರೆ ಅಂತ ನಾನು ಆಮೇಲೆ ಸುಪ್ರಿಯ ಹಾಡಿದ್ದು ಅದು ಇದು ಕುಣಿದು ಕುಣಿದು ಬಾರೆ ಅಂದ್ಬಿಟ್ಟು ಅವ್ರು ಆಮೇಲೆ ಬೇರೆ ಅವ್ರ ಸಿನ್ಮಾಗೆ ತಕ್ಕನಾಗಿ ಬರೆಸ್ಕೊಂಡು ಅದನ್ನ ಆ ಸಿಚುವೇಷನ್ ತಕ್ಕ ಬೇರೆ ಹರಿದು ಬೇರೆ ಮಾಡಿಸಿದ್ರು ಅಷ್ಟೊತ್ತಿಗೆ ನನಗೆ ಒಂಥರ ಏನೋ ಈ ಸಿನ್ಮಾದು ಎಲ್ಲ ಫ್ಯಾಚುರೇಷನ್ ಬಂದು ಇದೌಟ್ ಆಗಿತ್ತು ನೂರಂದು ನೂರಂದು ನೆನಪು ಕೋಟ್ಲು ಅವರು ಇನ್ನೊಬ್ಬ ನಾಯಕನ ಸೆಲೆಕ್ಟ್ ಮಾಡಿದರಂತೆ ಸಿನ್ಮಾಗೆ ಹೌದು ಹೌದು ನಮ್ಮ ಹಂಸಲೇಖ ಸರ್ ಹತ್ರ ಅವರು ಗೋಪಿ ಕರೆಕ್ಟ್ ಅವ್ರ ಮಗನ ಆ ಮ್ಯೂಸಿಷಿಯನ್ ಅವ್ರ ಮಗ ಪಾಪ ನಿಮ್ಗೆ ಗೊತ್ತು ಸರ್ ಪಾಪ ಹುಡುಗ ಇತ್ತೀಚೆಗೆ ಕಾಲವಾದರು ಯಾರು ಹುಡುಗನ ಚಿಕ್ಕೋನು ಹಾಂ ಅವರು ಈ ಹಲೋ ಡ್ಯಾಡಿ ಅಂತೆಲ್ಲ ವಿಷ್ಣುವರ್ಧನ್ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ನೈಸ್ ಬಾಯ್ ಪಾಪ ವೆರಿ ರೀಸೆಂಟ್ಲಿ ಪಾಪ ಅವ್ರದಾಯ್ತು ಅಂದ್ರೆ ಡೆಸ್ಟಿನಿ ನೋಡ್ತು ಹಿಂಗೆ ಆಯ್ಕೆ ಖಂಡಿತ ದಿಗಂತ ಕಲಾವಿದ ನಮ್ಮ ಕನ್ನಡ ಚಿತ್ರ ಬರ್ದಿತ್ತು ಮುಂದೆ ಏನ್ ಬಿಟ್ಟು ನೋಡಿ ಸೊ ಉಸ್ ಕ್ಯಾಲಿಫೋರ್ನಿಯಾ ಅನುಭವ ಬರೋದಂದ ತೀರ್ಥಲ್ಲೆಲ್ಲ ಶೂಟ್ ಮಾಡ್ಬೇಕಾರೆ ನೀವು ಸೆಕೆಂಡ್ ಶೋ ಹೋಗ್ತಿದ್ರಂತಲ್ಲ ಸರ್ ಎಲ್ರೂ ಕರ್ಕೊಂಡು ಹೋಂ ಹೌದು ಆಮೇಲೆ ಮೋಟ್ ಲಾಚೆ ಕೂತ್ಕೊಂಡು ಅಡುಗೆಯವ್ರ ಹತ್ರ ಅಡುಗೆ ಮಾಡಿಸ್ಕೊಂಡು ಮಜವಾಗಿರೋ ಒಳ್ಳೊಳ್ಳೆಯ ಊಟಗಳು ತಿನ್ಬೌದು ಹೌದು ಹ್ಯಾಂಡ್ ಜಯಂತಿ ಅಮ್ಮ ಆ ಸಿನಿಮಾದಲ್ಲಿ ಲ್ಯಾಕ್ ಮಾಡಿ ಅದಂತೂ ಮರೆಯೋಕ್ಕಾಗ್ದೇ ಇರೋವಂಥದ್ದು ಯಾಕಂದ್ರೆ ಈಗ ಭಾರತೀಯವ್ರು ಹೇಗೋ ಜಯಂತಿಯವ್ರದ್ದು ಏನೋ ಬಹದೂರ್ ಗಂಡು ಆಗಿರ್ಬೋದು ಕೃಷ್ಣದೇವರಾಯ ಇವರೆದೆಲ್ಲ ಸಿನ್ಮಾಗಳು ನೋಡ್ಕೊಂಡು ಬೆಳೆದವ್ರು ಅದರ ಮೇಲೆ ಬೇಕಾದಷ್ಟು ಅದರಲ್ಲಿ ನನಗೆ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅದು ಒಂದು ಏನೋ ತುಂಬ ದೊಡ್ಡ ಫ್ಯಾನಾಗಿದೆ ಆವಾಗ ಚಿಕ್ಕವನಾಗಿದ್ದಾಗ ಈಗಲೂ ಫ್ಯಾನೇ ಈಗ ಅವ್ರ ಸಿನ್ಮಾಗಳಿಲ್ಲ ಬಟ್ ಆವಾಗ ಎಲ್ಲ ಸಿನ್ಮಾಗಳಿಗೂ ಹೋಗಬೇಕು ಅಂದ್ಬಿಟ್ಟು ಸೊ ಹಾಗಾಗಿ ಅವರೂ ಅಜ್ಜಿ ರೋಲ್ಗೆ ತಗೊಂಡಿರೋರಲ್ಲಿ ಸೊ ಅವ್ರ ಬಾಯಲ್ಲಿ ಅವರ ಒಂದು ಅನುಭವ ಕೇಳೋದೇ ಒಂದು ಖುಷಿ ಅವರು ಪ್ರಾಕ್ಟೀಸ್ ಮಾಡುತ್ತಿರೋ ರೀತಿ ನೋಡಿ ದಂಗಾಗ್ಬಿಟ್ಟಿದ್ರು ಹೌದು ಹೌದು ಖಂಡಿತ ಅವರು ನಮಗೆ ತುಂಬ ನಗು ಬರೋದು ಯಾಕೆಂದರೆ ಅವ್ರಿಗೇನಾದ್ರು ಒಂದು ಕೊಡ್ತು ಅಂದರೆ ಅವ್ರದ್ದು ಶಾರ್ಟ್ ಬಂದಾಗ ಕೇಳೋರು ಮೇಡಮ್ ನಿಮ್ದು ರೆಡಿ ಆಗಿದ್ದಾರೆ ಒಂದು ನಿಮಿಷ ಇರಪ್ಪ ಅಂದ್ಬಿಟ್ಟು ಅಲ್ಲೇ ಹತ್ಕೊಂಡು ಮಾಡಿಕೊಂಡು ಎಲ್ಲ ಪ್ರಾಕ್ಟೀಸ್ ಅವರು ಪ್ರಿಪರೇಷನ್ ಹ್ಞೂ ಅಲ್ಲ ಆ ವಯಸ್ಸಲ್ಲಿ ಆ ಒಂದು ಅವ್ರು ಏನು ಮಾಡೋದು ನಡೆಯುತ್ತೆ ಹಾಂ ನೋಡಿ ಅಲ್ಲ ಹೆಸರು ಎಲ್ಲ ಬಂದಿರೋರಿಗೆ ಏನು ಮಾಡೋದು ನಡೆಯುತ್ತೆ ಬಟ್ ಸ್ಟಿಲ್ ಅವರು ಅಷ್ಟೇ ಆಮೇಲೆ ನಮ್ಮ ದತ್ತಾತ್ರೇಯ ಅವರು ಅಷ್ಟೇ ದತ್ತಣ್ಣ ದತ್ತಣ್ಣ ಅಮೇಝಿಂಗ್ ಪಾಪ ರಿಕ್ವೆಸ್ಟ್ ಸಂಡಿಗೆ ಸಂಡ್ಗೆ ಹಪ್ಳ ಮಾಡಿಸ್ತೀವಿ ಒಂದು ಅದೇ ವಯಸ್ಸಾದಕ್ಕೆ ಸ್ವಲ್ಪ ಚಪ್ಪಲನ ಶುರು ಆಗಿತ್ತು ಅನಿಸುತ್ತೆ ನಮಗೆ ಗೊತ್ತಿರಲಿಲ್ಲ ಏನೋ ಒಂದು ಫಸ್ಟ್ ಡೇ ಎಲ್ಲ ಅಡುಗೆ ಎಲ್ಲ ಮಾಡಿ ತಂದುಕೊಟ್ಟಾಗ ನನ್ನನ್ನು ಅವರು ರಾಜ ಅಂತ ಕರಿ ಪಾಪ ಏ ರಾಜ ಬಾರೋ ಇಲ್ಲಿ ಇದು ಏನೋ ಬರೀ ಇಷ್ಟೇ ಮಾಡ್ಸಿದ್ಯಲೋ ಒಂದು ಎರಡು ಹಪ್ಪಳ ಸಂಡಿಗೆ ಮಾಡ್ತಾರೆ ಸ್ವಲ್ಪ ರುಚಿಯಾಗಿರುತ್ತೆ ನಾವು ಬಾಯಿಗೆ ದಿನಾನು ಮಾಡಿಸು ಅಂತ ಸೊ ಆಮೇಲೆ ಅಡಿಗೆ ಅವ್ರು ಕರೆಬಿಟ್ಟು ಹೇಳಿದ್ರಿ ನಾಳೆಯಿಂದ ಸ್ವಲ್ಪ ಇದು ಮಾಡಿಸಿ ಏನು ಹಪ್ಪಳ ಸಂಡಿಗೆ ದಿನಾನು ಮಾಡಿ ಅಂತ ಸೊ ಎಲ್ಲ ಕೂತ್ಕೊತಾ ಇದ್ವಿ ಇದ್ರ ಮುಂದೆ ಒಂದು ದೊಡ್ಡ ಮನೆ ಇತ್ತು ಹೋಟ್ಲು ಹತ್ರನೇ ಅದ್ರ ಇದರಲ್ಲಿ ಕೂತ್ಕೊಂಡ್ರೆ ನಾವೆಲ್ಲ ಅವ್ರನ್ನ ಬಾಯಿ ಬಿಟ್ಕೊಂಡು ಕೇಳ್ತಾ ಕೂತಿರೋದು ಅವರ ಅನುಭವಗಳೆಲ್ಲ ಸೆಕೆಂಡ್ ಶೋಗೆ ಹೋಗಿ ಹಾಂ ಅಲ್ಲೇನಾಗಿತ್ತು ಸಣ್ಣ ಊರಲ್ಲ ಅದು ಸೊ ಸಿನಿಮಾ ಅವರು ಅಂತಾರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅದು ಅವರ ಹಳ್ಳಿಯವನೇ ಅವನು ಯಾರು ದಿಗರು ಹ್ಞೂ ಸೊ ಅದಕ್ಕೆ ಅವರು ಎಲ್ಲ ಬಂದು ನಿಂತ್ಬಿಡೋರು ಆಮೇಲೆ ನಮ್ಮನ್ನೆಲ್ಲ ಕೂಡ ಸರ್ ನಾನು ಇಂಥ ಥಿಯೇಟ್ರ್ ಒಂದು ಸರ್ ನಮ್ಮ ಇದಕ್ಕೆ ಬನ್ನಿ ಆವಾಗ ಇವ್ರದ್ದು ಒಂದು ಸಿನಿಮಾ ನೋಡಿದ್ದೆ ಅದ್ರದ್ದು ದರ್ಶನ್ ಅವ್ರದ್ದು ಎಲ್ಲ ಬಂದಿತ್ತು ಆವಾಗ ಓಕೆ ಹೆಸರುಗಳು ಮರೆತು ಬಿಟ್ಟಿದ್ದೀನಿ ಬಟ್ ಸೊ ಹಾಗಾಗಿ ನೈಟ್ ಶೋಗೆಲ್ಲ ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ದಿಗಂತು ಸೌಮ್ಯ ಎಲ್ಲ ಹೋಗಿ ಕೂತ್ಕೊಂಡು ಅವರು ನಮಗೆ ಬಾಕ್ಸಲ್ಲಿ ಪಾಪ ಕೂರ್ಸೋರು ಕೂತ್ಕೊಂಡು ಎಲ್ಲ ಆರಾಮಾಗಿ ತಮಾಷೆಗಳು ಮಾಡಿಕೊಂಡು ರೇಗಿಸ್ಕೊಂಡು ಸಿನಿಮಾಗಳು ನೋಡ್ಕೊಂಡು ಬರ್ತಾಯಿದ್ವಿ ಸೊ ನೈಸ್ ಫಾರಿನ್ ಶೆಡ್ಯೂಲ್ಗೂ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ನಮ್ಮ ಅಮರ್ನಾಥ್ ಗೌಡ ಅವ್ರಿಗೆ ತುಂಬ ಥ್ಯಾಂಕ್ ಮಾಡಬೇಕು ಹೌದು ಹೌದು ಎಲ್ರಿಗೂ ಸಿಕ್ತು ಹೋದಾಗೇ ಮಿಸ್ ಆಗಿಬಿಟ್ಟು ಹೌದು ಅಮರ್ನಾಥ್ ಗೌಡ ತುಂಬ ಥ್ಯಾಂಕ್ ಮಾಡಬೇಕು ಯಾಕಂದ್ರೆ ಇಷ್ಟು ಈಗಾಗಲೇ ಅವರು ಅಕ್ಕ ಆ ಕರ್ಸಿ ಕರೆಸಿ ಕರ್ಸಿ ಚೆನ್ನಾಗಿ ಪಳಗಿರೋ ಒಬ್ಬ ಇಮಿಗ್ರೇಷನ್ ಅಟರ್ನಿ ಅವರು ಸೊ ನಮ್ಮ ಇದಕ್ಕೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೇಪರ್ ವರ್ಕೆಲ್ಲ ಬೇಗ ಹೋದ ತಕ್ಷಣ ಎಲ್ಲರಿಗೂ ಸಿಕ್ತು ಏನು ಪ್ರಾಬ್ಲಮ್ ಆಗಲಿಲ್ಲ ಬಟ್ ಅಲ್ಲಿ ಹೋದಾಗ ಏನಾಯಿತು ನನಗೂ ಹೇಳೋದು ಮರ್ತೋಯ್ತು ನಾನು ಮುಂಚೆ ಹೊಟ್ಟೋಗಿಬಿಟ್ಟಿದ್ದೆ ಬಿಕಾಸ್ ನಾನು ಅಲ್ಲಿ ಹೋಗಿಲ್ಲ ಬೇರೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕಾಗಿತ್ತಲ್ಲ ಕ್ಯಾಲಿಫೋರ್ನಿಯಾ ನಾನು ಇದ್ದಿದ್ದ ಊರಲ್ಲೇ ಇದಾಗಿದ್ದಿದ್ದು ಸೊ ಹಾಗಾಗಿ ನಾನು ಮುಂಚೆನೆ ನಾನು ಇಲ್ಲಿದ್ದು ಬಿಟ್ಟಿದ್ದೆನಲ್ಲ ಅವಾಗ ಇದು ಸಿನಿಮಾ ನಡೆದಾಗ ಇಲ್ಲಿದ್ದೆ ನಾನು ಸೊ ಹಾಗಾಗಿ ಮುಂಚೆನೇ ಹೋಗಿ ಅಲ್ಲೆಲ್ಲ ಯಾವ್ಯಾವ ಜಾಗದಲ್ಲಿ ಮಾಡಿಸ್ಬೋದು ಯಾಕಂದರೆ ಕೂಡ್ಲೋರ್ಗೆ ತೋರಿಸ್ಬೇಕಲ್ಲ ಬಂದಾಗ ಎಲ್ಲ ರೇ ಕೀತಲ್ಲ ಹ್ಞೂ ಸ ಎಲ್ಲ ಹೋಗ್ಬಿಟ್ಟೆಲ್ಲ ಮಾಡ್ತಾ ಇದ್ದೀನಿ ಅವಾಗ ನನಗೆ ಹೇಳೋದು ಮರ್ತೋಯ್ತು ಅವ್ರೇನು ಮಾಡಿದ್ದಾರೆ ಪ್ಯಾಕ್ ಮಾಡೆಲ್ಲ ಕಳಿಸಿದಾಗ ಸ್ಕ್ರಿಪ್ಟನ್ನು ಕೂಡ ಇದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ ಸೂಟ್ಕೇಸ್ ಸೂಟ್ಕೇಸೆಲ್ಲ ಲಗೇಜಲ್ಲಿ ಹಾಕ್ಬಿಟ್ಟಿದ್ದಾರೆ ಲಗೇಜು ಬರಲೇ ಇಲ್ಲ ನಮಗೆ ನೆಕ್ಸ್ಟ್ ಡೇ ಇಂದ ಎಲ್ಲ ಶೂಟಿಂಗ್ ಯಾಕೆಂದ್ರೆ ಅಲ್ಲಿ ಹುಚ್ಚಾಪಟ್ಟಿ ವೇಸ್ಟ್ ಮಾಡೋಂಗಿಲ್ಲ ಟೈಮು ಇಷ್ಟು ದಿನಕ್ಕೆ ಇಟ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಡೇಗೆ ಇದೇ ಇಲ್ಲ ಆಮೇಲೆ ಏನು ಮಾಡಿದ್ರು ಅದು ಕೇಳ್ತು ಅಂದರೆ ತ್ರೀ ಡೇಸ್ ಆಗುತ್ತೆ ಅಂತಾರೆ ಅದು ಇನ್ನೆಲ್ಲೇ ಹೊರಟೋಗ್ಬಿಟ್ಟಿದೆ ಬೇರೆ ಕಂಟ್ರಿಗೆ ಆಮೇಲೆ ಅಷ್ಟು ದೊಡ್ಡ ಕ್ರೂನ ಕೂರಿಸ್ಕೊಂಡು ಅಲ್ಲಿ ವೈಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೆ ತಕ್ಷಣ ಅಲ್ಲೇ ಎಲ್ಲ ಅರೇಂಜ್ ಮಾಡಿ ಫಸ್ಟ್ ಟೂ ಡೇಸು ಸ್ವಲ್ಪ ಸಾಂಗ್ಸ್ ಮಾಡೋಣ ಅಂದ್ಬಿಟ್ಟು ಥರ್ಡ್ ಡೇ ಅಷ್ಟೊತ್ತಿಗೆ ಇವರು ಏನು ಮಾಡೋದು ಅದೇ ಹೇಳಿದ್ದು ಎಂಥ ಒಳ್ಳೆ ಕಲಾವಿದ ಅವರು ಅಂದರೆ ಅಲ್ಲೇ ಕೂತ್ಕೊಂಡು ಟಕ 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 ಟಕಾನ ಇದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಅವರು ಬ್ಯೂಟಿಫುಲ್ ಹಾಂ ಅಲ್ಲೇ ಕೂತ್ಕೊಂಡು ನಾನು ನೋಡ್ತಾ ಇದ್ದೀನಿ ಬರೆದ್ಬಿಟ್ಟು ಓದ್ತಾರೆ ಎಂಥ ಚೆನ್ನಾಗಿ ಬರ್ತಿದ್ದಾರೆ ಸೀನ್ಗಳ್ದೆಲ್ಲ ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ರು ಮೇಲೆ ಎ ಸಿ ಮಹೇಂದ್ರನವರು ನಿಮ್ಮ ಬಗ್ಗೆ ತುಂಬ ಖುಷಿ ಆಗ್ಬಿಟ್ರಂತೆ ನೀವು ತೋರಿಸಿರೋ ಲೋಕೇಶ್ ಆ ಬ್ಲಾಗ್ಗಳು ಹೌದು ಒಂದು ಸಾಂಗು ಐ ಟಿ ಜಾನು ಓ ಜಾನು ಅಂದ್ಬಿಟ್ಟು ಅದನ್ನ ಬರೀ ಐ ಟಿ ಕಂಪ್ನಿ ಮುಂದೆ ಮಾಡಿದಿವಲ್ಲ ಎಲ್ಲ ದೊಡ್ಡ ದೊಡ್ಡ ಇದ್ರ ಮುಂದೆ ಫಸ್ಟು ಕರ್ಕೊಂಡು ಹೋದಾಗ ಇದಕ್ಕೆ ಏನೋ ಜಾಗ ನಾನು ನೋಡಿದ್ನಲ್ಲ ಇವ್ರಿಗೆ ತೋರಿಸ್ಬೇಕಾಗಿತ್ತು ಸೊ ಕೂಡ್ಲು ಅವ್ರನ್ನ ಇವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ಮಾಡಿದೆ ಅವ್ರಿಗೆ ಕ್ಯಾಮ್ರಾ ಹಿಂಗೆಲ್ಲ ತಿರುಗಿಸ್ ಒಂದ್ಸಲ ನೋಡ್ತಾರೆ ಆಮೇಲೆ ಏನು ಸರ್ ಇದು ಯಾವ ಕಡೆ ಇಟ್ಟು ಸರ್ ಎಲ್ಲಿಟ್ಟರು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇಲ್ಲಿ ಇದ್ರಿಗೆ ಕ್ಯಾಮ್ರಾ ಯಾವ ಕಡೆ ಇಟ್ಟರು ಹಂಗೆ ಕಾಣ್ತಾ ಇದೆ ಅದು ಒಳ್ಳೆ ಟೈಮ್ ಅದು ಏನೋ ಆ ಸೀಸನ್ ಚೆನ್ನಾಗಿ ಹೋಗಿತ್ತು ಹೋದಾಗ ತುಂಬ ಕಲರ್ಫುಲ್ಲಾಗಿ ತೆಗ್ದಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಏನೋ ಸರಿಯಾಗಿ ಅದು ಮಾರ್ಕೆಟಿಂಗು ಎಲ್ಲ ಮಾಡಿದೆ ಸೋತೋಯ್ತು ಹೋಯಿತು ಸಿನಿಮಾ ಅಷ್ಟು ನಿಮಗೆ ಏನು ಸಪೋರ್ಟು ಬೇಕೋ ಅದು ಸಿಕ್ಕಲಿಲ್ಲ ಬಿಕಾಸ್ ಆಫ್ ದ ಕನ್ಸರ್ನ್ ಬೇರೆ ಏನೇನು ರೀಸನ್ಸು ಅಲ್ಲ ಬಟ್ ಎಲ್ಲೋ ಒಂದು ಕಡೆ ರಾಮ್ ಪ್ರಸಾದ್ ಅವರ ಒಳಗಡೆ ಇರೋ ಒಬ್ಬ ಹಾಡುಗಾರನಿಗೆ ಒಂದು ಇನ್ಸಿಡೆಂಟು ಅವರ ಜೀವನದಲ್ಲಿ ಕಣ್ಮುಂದೆ ಬರುತ್ತೆ ಎಲ್ಲೋ ಯಾವುದೋ ಒಬ್ಬರು ಡೈರೆಕ್ಟ್ರನ್ನೋ ಮ್ಯೂಸಿಕ್ ಡೈರೆಕ್ಟ್ರೋ ನೀವು ಮೀಟ್ ಮಾಡೋಕ್ಕೆ ಹೋಗಿರಬೇಕಾದ್ರೆ ಮಾತಾಡ್ತಾ ಇದ್ದರು ಆವಾಗ ರಾಮ್ ಪ್ರಸಾದ್ ಅಂತ ಒಂದು ಬ್ರ್ಯಾಂಡ್ ಬಂದಿತ್ತು ಒಬ್ಬ ಸಿಂಗರು ಒಬ್ಬ ಇನ್ವೆಸ್ಟರ್ಸ್ನ ಒಬ್ಬ ಇನ್ವೆಸ್ಟ್ ಒಳ್ಳೆ ಇನ್ವೆಸ್ಟರು ಎನ್ ಆರ್ ಐ ಫಂಡ್ಸ್ನ ಅಥವಾ ಎನ್ ಆರ್ ಐ ಇನ್ವೆಸ್ಟರ್ಸ್ನ ಚೆನ್ನಾಗಿ ಇನ್ವೆಸ್ಟ್ ಮಾಡ್ತಾರೆ ಅಂತ ನಂಗೆ ಇನ್ನೂ ಚೆನ್ನಾಗಿ ನೆಪಕಾಯಿದೆ ಪೇಪರ್ಗಳಲ್ಲೆಲ್ಲ ನಿಮ್ಮ ಬಗ್ಗೆ ಎಲ್ಲ ಒಳ್ಳೊಳ್ಳೆ ಆರ್ಟಿಕಲ್ ಕೂಡ ಹೌದು ಹೌದು ಬರೆದಿದ್ರು ಅವಾಗ ದಿಸಲಿ ಯಾರ್ದೋ ಈಗ ಮನೆಗೆ ಹೋದಾಗ ಒಬ್ಬರು ಕೇಳಿದ್ರೆ ನೀವು ನೋಡಿದಂಥ ಒಬ್ಬ ಸಿಂಗರ್ ಪಾಪ ಅಲ್ಲಿ ಬಂದು ಕಾಫಿ ಕೊಡ್ತಾಯಿದ್ದಾರೆ ಅಲ್ಲಿ ಅವತ್ತು ನೋಡಿದಾಗ ನಿಮಗೆ ತುಂಬ ನೀವು ರಿಯಲೈಸ್ ಆಗಿಬಿಟ್ಟು ಪಾಪ ಅಂದರೆ ಎಷ್ಟೊಂದು ಜನ ಪಾಪ ಯಂಗ್ಸ್ಟರ್ಸ್ಗಳು ಇವತ್ತು ಇರ್ತಾರೆ ಯೂಸ್ ಖಂಡಿತ ಖಂಡಿತ ಮಾಡ್ಕೊಳ್ಳೋರು ರಾಮ್ ಪ್ರಸಾದ್ ಅವರಿಗೆ ಅವರ ತಂದೆ ತಾಯಿ ಆ ಮೂಗು ಹಾಕಿದ್ದು ಅವತ್ತು ರಿಯಲೈಸ್ ಆಯ್ತಾ ನನ್ನ ಪ್ರಶ್ನೆ ಖಂಡಿತ ಏನಾಗುತ್ತೆ ಅಂದ್ರೆ ಅಮ್ಮ ಸುಮಾರು ಸಲ ಹೇಳ್ತಾರೆ ಇವಾಗ ಮೂಡಲ್ ಕುಣಕಲ್ ಕರೆ ಬಂದಾಗ ಅಥವಾ ಯಾವ ಈಗ ತುಂಬಾ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ ಅದ್ರ ಹಾಡೆಲ್ಲ ಕೇಳಿದಾಗ ಅಯ್ಯೋ ನಾನು ಚಿಕ್ಕೋನಾದಾಗ ನಿನ್ಗೆ ಎಂಕ್ರೇಜ್ ಮಾಡಿಲ್ವಲ್ಲೋ ಅವಾಗೆಲ್ಲ ನೀನು ಹೋಗಬೇಡ ಮಾಡಬೇಡ ಅಂತ ನಿಂಗೆ ಕೋಪ ಇದೆಯಾ ಅಂತ ಪಾಪ ಕೇಳ್ತಾರೆ ಇದು ಈ ಇನ್ಸಿಡೆಂಟ್ ಆದ ತಕ್ಷಣ ಮನೆಗೆ ಬಂದು ಹೇಳಿದೆ ಅಮ್ಮ ನೀನು ಯಾವಾಗಲೂ ಕೇಳ್ತಾ ಇರ್ತೀಯ ನೋಡು ನೀ ಅಷ್ಟು ಮಾಡಿದ್ರಿಂದ ನಾನು ಇವತ್ತು ಇಷ್ಟರ ಮಟ್ಟಿಗೆ ಇದ್ದೀನಿ ಅವತ್ತು ಗೊತ್ತಿಲ್ಲದೆ ನಾನು ಇದ್ದಿದ್ದರೆ ಓದ್ದೆ ಮಾಡಿದೆ ಹೀಗೇ ಇರ್ತಾಯಿದ್ದೆ ಕೆಲ್ಸಕ್ಕೆ ಬಾರ್ದೆ ಸೊ ಏನು ಯೋಚನೆ ಮಾಡಬೇಡ ನೀನು ನೀನು ಮಾಡೋದು ತುಂಬ ಒಳ್ಳೇದಾಯಿತು ಇವಾಗ ನೋಡು ನನ್ನ ಪಾಡ ನಂಗೆ ಬೇಕು ಅಂದರೆ ನಾನು ಪಾಡ ನಾನು ಏನು ಬೇಕೋ ಏನೋ ಆಲ್ಬಮ್ಗಳು ಮಾಡ್ಕೊತೀನಿ ನಾನೇ ಬೇಕಾದಷ್ಟು ಜನಕ್ಕೆ ಇವಾಗ ನಮ್ಮ ಬೇರಿಯಾದಲ್ಲಿ ನನ್ನ ಜೊತೆಲೇ ಎಷ್ಟೋ ಜನ ನನ್ನ ಫ್ರೆಂಡ್ಸೆಲ್ಲ ಚಾನ್ಸ್ ಸಿಕ್ಕಿದೆ ಅವ್ರಿಗೆ ತುಂಬಾ ಒಳ್ಳೊಳ್ಳೆ ಸಿಂಗರ್ಸ್ ಯಾರಲ್ಲೆಲ್ಲ ಕೂಡ ಸೊ ಅವರೆಲ್ಲರೂ ಕೂಡ ರವಿ ಗೂಟಿ ಅನ್ಬಿಟ್ಟು ಶೇಷಪ್ರಸಾದ್ ಅಂದ್ಬಿಟ್ಟು ಸೊ ಇವರೆಲ್ಲರೂ ನಮ್ಮ ಆಲ್ಬಮ್ಗಳೆಲ್ಲ ಹಾಡ್ತಾ ಇರ್ತಾರೆ ಸೊ ಹಾಗಾಗಿ ನನಗೀಗ ಆ ಒಂದು ವ್ಯಥೆ ಇಲ್ಲ ಅದಕ್ಕೆ ಯಂಗ್ಸ್ಟರ್ಸ್ ನಾನು ಏನು ಹೇಳೋದು ಇವತ್ತಿಗೂ ಅಷ್ಟೇ ಅಂದ್ರೆ ನನ್ನ ಪ್ರಶ್ನೆ ಇಷ್ಟು ನಾನು ಪೀಠಿಗೆ ಹಾಕಿ ಕೇಳಿದ್ದು ನಿಮಗೆ ಡೈವರ್ಟ್ ಮಾಡೋಕ್ಕಾಗಲಿ ಅಥವಾ ನಿಮ್ಮನ್ನು ಬೇರೆ ಥರ ಡ್ರಾಗ್ ಮಾಡ್ತಾರೆ ಖಂಡಿತ ನನ್ನ ಪ್ರಶ್ನೆ ಆಗಿದ್ದು ಏನಂದ್ರೆ ಇವತ್ತು ಒಂದು ಪ್ರೊಫೆಷನ್ನ ನಂಬಿಕೊಂಡು ಇವತ್ತು ಒಳ್ಳೇದಾಗುತ್ತೆ ನಾಳೆದು ಒಳ್ಳೇದಾಗುತ್ತೆ ಇವಾಗ ನನ್ನೇ ತಗೊಳ್ಳಿ ಸರ್ ನಾನು ಬೇರೆಯವ್ರ ಬಗ್ಗೆ ನಾನು ಏನಕ್ಕೆ ಮಾತಾಡಲಿ ನಾನು ಮಾಡಿದೆ ಸಿನಿಮಾಗಳು ನಾನು ಮಾಡಿದ ಸಿನಿಮಾಗಳು ಯಾವುದು ನಾನು ಡೈರೆಕ್ಟ್ ಮಾಡಿದ ಸಿನಿಮಾಗಳು ಯಾವುದೂ ನನಗೆ ಕೈ ಹಿಡ್ದಿಲ್ಲ ಸೊ ಇವತ್ತು ಯಾರೋ ಬರುತ್ತೆ ಪ್ರೊಡ್ಯೂಸರ್ ಬರ್ತಾರೆ ನಾನು ಇದು ಮಾಡ್ತಾರೆ ನಾನು ಕಾದೆ ನಾನು ಕಾದಿಲ್ಲ ಅಂತ ಹೇಳಲ್ಲ ಆದರೆ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ರಿಯಲೈಸ್ ಆಯಿತು ವೇಸ್ಟಿಂಗ್ ಮೈ ಟೈಮ್ ಟೈಮ್ ಹೋಗ್ತಾ ಇದೆ ಈ ಒಂದು ಯೂಟ್ಯೂಬ್ ಮಾಧ್ಯಮ ಇದಕ್ಕೆ ಕಾಲಿಟ್ಟೆ ಇಲ್ಲೇನೋ ಈ ಥರ ಒಂದು ನಿಮ್ಮಂಥವರೆಲ್ಲರ ಸಹಕಾರದಿಂದ ಒಂದು ಸಂದರ್ಶನ ಮಾಡ್ತಾ ಇದೆ ಒಂದು ಸಣ್ಣ ಮಟ್ಟಿಗೆ ಒಂದು ಗುರುತು ಗೌರವನ ತಗೊಂಡು ಖಂಡಿತ ಸೊ ಹಾಗೆ ಈ ರೀತಿ ಡಿಪೆಂಡ್ ಆಗಿ ಏನೋ ಯಾರೋ ನಮ್ಗೆ ಒಳ್ಳೇದು ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ನಂಬ್ಕೊಳ್ಳೋ ಪಾಪ ಸಿಂಗ್ ಹೌದು ನಿಮ್ಮ ಅನುಭವದ ಮಾತು ಬೇಕಾಗಿತ್ತು ಏನಾಗಿದೆ ಅಂದರೆ ಇವಾಗ ನೋಡಿ ಟಿ ವಿಲೇ ನೋಡ್ತೀವಲ್ಲ ಎಷ್ಟು ಜನ ಈಗ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡ್ತಾರೆ ನಾವು ಇದ್ದಾಗ ಈ ಥರ ಕಾಂಪಿಟೇಷನ್ ಇರಲಿಲ್ಲ ಸೊ ಅವಾಗಲೇ ಕಷ್ಟ ಆಗೋದು ನಮಗೆಲ್ಲ ಈಗಿರೋ ಒಂದು ಕಾಂಪಿಟೇಷನಲ್ಲಿ ನಾನು ಚಿಕ್ಕ ಹುಡುಗ್ರಿಗೆ ಹೇಳೋದೇನಂದ್ರೆ ಮೊದಲು ಓದ್ ಕಡೆ ಗಮನ ಕೊಡಿ ಅದು ಇಟ್ಕೊಳ್ಳಿ ಅಂದರೆ ಏನೋ ಅದನ್ನ ಬಿಡಬೇಡಿ ಚೆನ್ನಾಗಿ ಸಾಧನೆ ಮಾಡ್ಕೊಳ್ಳಿ ಸಂಗೀತದ ಮುಂದೆ ಬರ್ತಾ ಇರಿ ಪ್ಯಾಷನ್ ಬೇರೆ ಪ್ರೊಫೆಷನ್ ಬೇರೆ ಹಾಂ ಪ್ರೊಫೆಷನ್ನು ಇಟ್ಕೊಳ್ಳಿ ಅವಾಗೇನಾಗುತ್ತೆ ಇವಾಗ ನೋಡಿ ನಮಗೆ ನೋಡಿ ನಾನು ಯಾರನ್ನೂ ಹೋಗಿ ಚಾನ್ಸ್ ಕೇಳ್ಕೊಬೇಕಾಗಿಲ್ಲ ನನಗೆ ಇವಾಗ ಇಷ್ಟ ಆಯಿತಾ ಲೋ ಬಡ್ಜೆಟೋ ಹೈ ಬಡ್ಜೆಟೋ ಅದೆಲ್ಲ ಈಗ ಒಂದು ಲೋ ಬಡ್ಜೆಟ್ ಮೂವಿ ಏನೋ ಮಾಡ ಪ್ರೊಡ್ಯೂಸ್ ಮಾಡಿದ್ದೀನಿ ಈಗ ಕೌಶಿಕ್ ಕೌಶಿಕ್ ಅವರು ಮಾಡಿದ್ದು ಅದ್ರಲ್ಲಿ ನಾನೇ ಮ್ಯೂಸಿಕ್ ಕೊಟ್ಟು ಹೇಳಿದೆ ಅದು ಕೊನೆ ನಿಲ್ದಾಣ ಅನ್ಬಿಟ್ಟು ಒಂದು ಆರ್ಟ್ ಮೂವಿ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿದವ್ರು ಹೇಳ್ಬೇಕಿಂಗ್ ಖಂಡಿತ ಖಂಡಿತ ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಂದ್ರೆ ನನಗೆ ನೆಗೆಟಿವ್ ಆಗಲಿ ಮತ್ತೊಂದಾಗಿ ತಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್ ನಾನು ಅದು ಬಂದೂ ಇಲ್ಲ ನನ್ನ ಚಾನೆಲ್ ಉದ್ದೇಶಗಳು ಇಲ್ಲ ಖಂಡಿತ ನಾನು ಒಂದು ಪ್ರಶ್ನೆ ನೇರವಾಗಿ ಕೇಳಬೇಕು ಅಂತ ಅನಿಸ್ತು ಇದು ನೇರ ಪ್ರಶ್ನೆ ನೆಗೆಟಿವ್ ಪ್ರಶ್ನೆ ಅಂತಲ್ಲ ರಾಮ್ ನನಗೆ ಅನಿಸಿದ್ದು ನಾನೊಬ್ಬ ಫಿಲ್ಮ್ ಮೇಕರ್ ಆಗಿ ನಾನೊಬ್ಬ ಆಗಿ ನಿಮ್ಮನ್ನು ನೋಡಿದಾಗ ಅಯ್ಯೋ ನಾನು ಡೈರೆಕ್ಟರ್ ಆಗಿರೋ ಟೆಮಲ್ ರಾಮ್ ಅವರು ಇದ್ರೆ ನನಗೊಂದು ಸಿನಿಮಾ ಸಿಕ್ಕಿರೋದೇ ನಾನು ನಾನೊಂದು ಒಳ್ಳೆ ಸಿನಿಮಾ ಮಾಡುವ ಯಾಕೆಂದರೆ ಒಬ್ಬ ನಿರ್ದೇಶಕನಿಗೆ ಸದಭಿರುಚಿಯ ನಿರ್ಮಾಪಕನೂ ಅಷ್ಟೇ ಇಂಪಾರ್ಟೆಂಟ್ ಹೌದು ಹೌದು ಒಬ್ಬ ಒಳ್ಳೆ ಇನ್ವೆಸ್ಟರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ ಯಾಕೆ ಇಷ್ಟು ಒಳ್ಳೆ ನಿಮಗೆ ಕಾಂಟ್ಯಾಕ್ಟ್ಸ್ಗಳಿದ್ದು ಇನ್ವೆಸ್ಟ್ಮೆಂಟ್ಗೆ ಜನಗಳ ಸಂಪರ್ಕ ಇದ್ದು ಬಂದು ಇಂಡಿಯಾದಲ್ಲೇ ಆಗಬೇಕು ಅಂತ ಬಂದ್ಬಿಟ್ಟು ನೀವು ವಾಪಸ್ ನಿಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ವಾಪಸ್ ಮತ್ತೆ ಅಮೆರಿಕಾಗ ಹೊರಡ್ಬಿಟ್ಟಿದ್ದು ಅಂದ್ರೆ ಅದೇ ಹೇಳದ್ನಲ್ಲ ತುಂಬಾ ಡೀಟೇಲ್ಸ್ ಹೋಗಲ್ಲ ಬಟ್ ಏನೋ ಮನುಷ್ಯಂಗೆ ಏನೋ ಒಳ್ಳೇದು ಅನುಭವ ಆಗುತ್ತೆ ಕೆಟ್ಟದ್ದು ಅನುಭವ ಆಗುತ್ತೆ ಆಗುತ್ತೆ ಕೆಲವು ನನಗೆ ಆಗಿದ್ದೇನಾಯ್ತು ಅಂದ್ರೆ ಇನ್ನೂ ಇಲ್ಲಿ ಇರೋದು ಸರಿಯಲ್ಲ ಅನಿಸ್ಬಿಡ್ತು ಅದು ಯಾಕೆ ಅಂದ್ರೆ ಒಂದು ಸಿನಿಮಾ ಕೂಡ ಶುರು ಮಾಡಿಬಿಟ್ಟಿದೆ ಇವಾಗ ಮಿಸ್ ಕ್ಯಾಲಿಫೋರ್ನಿಯಾ ಜೊತೆಲೇನೆ ಇನ್ನೊಂದಷ್ಟು ಜನ ಇನ್ವೆಸ್ಟರ್ಸ್ ಎಲ್ಲ ಅಲ್ಲಿಂದ ಹಾಕ್ತವ್ರು ಅದನ್ನೆಲ್ಲ ತೊಗೊಂಡು ಒಂದು ಸಿನಿಮಾ ಮಾಡಿ ಶಿವರಾಜ್ ಕುಮಾರ್ ಅವ್ರನ್ನೇ ಹಾಕೊಂಡು ಮಾಡೋಣ ಅಂದ್ಬಿಟ್ಟು ಮನೋಮೂರ್ತಿ ಅವರೇ ಮ್ಯೂಸಿಕ್ಕು ಅದಕ್ಕೆ ಸಾಂಗ್ಸ್ ಎಲ್ಲ ಕೂಡ ಆಗ್ಬಿಟ್ಟಿತ್ತು ಡೈರೆಕ್ಟ್ರ್ ಸರ್ ಕೊಡ್ಲೂರೂರೇ ಆಗಿತ್ತು ಆಮೇಲೆ ಅದರಲ್ಲಿದ್ದೇ ಒಂದು ಸಾಂಗು ಅದೇ ನೋಡಿ ಅದೃಷ್ಟ ಅನ್ನೋದಕ್ಕೆ ಹೆಂಗಾಗುತ್ತೆ ಅಂದರೆ ಅದರಲ್ಲಿ ಜಲಲ ಜಲಲ ಧಾರೆ ಅಂದ್ಬಿಟ್ಟು ಕವಿರಾಜ್ ಬರೆದಿದ್ದಿತ್ತು ಕಂಪೋಸು ಎಲ್ಲ ಆಗೋಗಿತ್ತು ಹಾಡು ಬಿಟ್ಟಿದ್ವಿ ನೀವೇ ಹಾಡಿದ್ರೆ ನಾನು ಆಮೇಲೆ ಇವರು ಸುಪ್ರಿಯಾ ಸುಪ್ರಿಯಾಚಾರ ಹಾಂ ಸರ್ ಹಾಡಿದ್ದಿತ್ತು ಅದೇ ಟ್ಯೂನ್ ಆಮೇಲೆ ನಾನು ಆದ್ಮೇಲೆ ಮನೋಮೂರ್ತಿಯವರು ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ಅವರು ಕೂಡ ಒಬ್ರು ಒನ್ ಆಫ್ ದಿ ಇನ್ವೆಸ್ಟರ್ ಜಲಲ ಜಲಲ ಧಾರೆ ಅನ್ಬಿಟ್ಟು ಮಾಡಿದ್ರು ಅದು ನೀರು ಇದ್ರ ಬಗ್ಗೆ ಮಾಡಿದ್ದಿತ್ತು ಅಥವಾ ಹಳ್ಳಿ ಒಂದು ಇದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು ಬಟ್ ಯಾವಾಗ ನನ್ಗೆ ಹೀಗಾಯಿತು ನಾನು ಇನ್ವೆಸ್ಟ್ ಯಾರು ಇನ್ವೆಸ್ಟ್ ಮಾಡಿದ್ರು ಅವೆಲ್ಲ ವಾಪಸ್ ಕೊಟ್ಬಿಟ್ಟು ಮನೋಮೂರ್ತಿದು ವಾಪಸ್ ಕೊಟ್ಬಿಟ್ಟೆ ಬಟ್ ಈ ಸಾಂಗ್ಸ್ ಎಲ್ಲ ಆಗಿಬಿಟ್ಟಿತ್ತು ಅವ್ರಿಗೆ ಹೇಳಿದೆ ಮನೋ ನಾನು ವಾಪಸ್ ಹೊಟ್ಟೋಗ್ತಾ ಇದ್ದೀನಿ ಸಾರಿ ನನ್ನ ಕೈಯಲ್ಲಿ ಆಗೋಲ್ಲ ಇದು ಅಂತ ಅದಕ್ಕೆ ಅವರು ನಕ್ಬಿಟ್ಟು ಹೇಳಿದರು ರಾಮ್ ಈ ಥರ ಮೋಸ್ಗಳು ಇದೆಲ್ಲ ಖಂಡಿತ ಇಷ್ಟು ಆಗೇ ಆಗುತ್ತಿಲ್ಲ ನಾನು ಕೂಡ ಒಂದಷ್ಟು ಬಾಡಿ ಇಟ್ಟಿರ್ತೀನಿ ನನ್ನ ರೆಕಾರ್ಡಿಂಗ್ಸ್ ಎಲ್ಲ ಮಾಡಿದಾಗ ಡೋಂಟ್ ವರಿ ನೀವು ಮುಂದುವರ್ಸ್ಕೊಂಡು ಹೋಗು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಷ್ಟೊತ್ತ ನಾನು ಡಿಸೈಡ್ ಮಾಡ್ಬಿಟ್ಟಿದೆ ಇಲ್ಲ ನಾನು ಬಿಡ್ತೀನಿ ಅಂದ್ಬಿಟ್ಟು ಸೊ ಅದಕ್ಕೆ ಹೇಳಿದ್ರು ಇಲ್ಲ ಪರವಾಗಿಲ್ಲ ಬಿಡು ನಾನು ಈ ಟ್ಯೂನ್ನ ಬೇರೆ ಕಡೆ ಯೂಸ್ ಮಾಡ್ಕೊಳ್ತೀನಿ ಅಂತ ಆ ಜಲಲ ಜಲಲ ದಾರೇನ ಸೂಪರ್ ಹಿಟ್ ಸಾಂಗ್ ಕುಣಿದು ಕುಣಿದು ಬಾರೆ ಅಂತ ಆ ನಿಮಗೆ ಸಾಂಗ್ ಕಳಿಸ್ತೀನಿ ರೆಕಾರ್ಡ್ ಆಗಿರೋದಿದೆ ಇದೆ ಪ್ಲೀಸ್ ಸರ್ ಅಂದ್ರೆ ಒಂದೊಂದು ಅಕ್ಕಿ ಕಾಲ ಮೇಲೆ ತಿನ್ನೋ ಹೆಸರು ಹೇಗೆ ಬರೆದಿರುತ್ತೋ ಹಾಗೆ ಒಂದೊಂದು ಸಿನಿಮಾ ಮೇಲೆ ಒಂದೊಂದು ಹಾಡುಗಳು ಹೇಗೆ ಬರೆದಿರುತ್ತೆ ಹೌದೌದು ಮುಂಗಾರು ಮಳೆ ಹೌದು ಹೌದು ಅದರದ್ದು ಮುಂಚೆ ನಾನು ಈ ಸಿನಿಮಾಗೆ ಹಾಡಿದ್ದಿದ್ದು ಅದು ಶಿವರಾಜ್ ಕುಮಾರ್ ಸಿನಿಮಾಗೆ ಏನ್ಬಿಟ್ಟು ಜಲಲ ಜಲಲಧಾರೆ ಅಂತ ನಾನು ಆಮೇಲೆ ಸುಪ್ರಿಯಾ ಹಾಡಿದಿದ್ದು ಓಕೆ ಅದು ಇದು ಕುಣಿದು ಕುಣಿದು ಬಾರಿ ಅನ್ಬಿಟ್ಟು ಅವ್ರು ಆಮೇಲೆ ಬೇರೆ ಅವ್ರ ಸಿನಿಮಾಗೆ ತಕ್ಕನಾಗಿ ಬರೆಸ್ಕೊಂಡು ಅದನ್ನ ಆ ಸಿಚುಯೇಷನ್ ತಕ್ಕ ಬೇರೆ ಲಿರಿಕ್ಸ್ ಬೇರೆ ಎಲ್ಲ ಮಾಡಿಸಿದ್ರು ಜಲಲ ಜಲಲ ಧಾರೆ ಹರಿದು ಹರಿದು ಬಾರಿ ಅಷ್ಟೊತ್ತಿಗೆ ನನಗೆ ಒಂಥರ ಏನೋ ಈ ಸಿನಿಮಾದು ಇದೆಲ್ಲ ಸ್ಯಾಚುರೇಷನ್ ಬಂದು ಇದೋಟಾಗಿತ್ತು ಬಟ್ ಆಮೇಲೆ ಅದಕ್ಕೆ ನಾನು ಹೆಂಡ್ತಿ ಏನು ಹೇಳ್ತಾಳೆ ಅಂದರೆ ಅದಕ್ಕೆ ಏನೋ ಡಿಪ್ರೆಸ್ ಆಗಬೇಕು ಇದನ್ನು ಪ್ರಮೇಯ ಇಲ್ಲ ಯಾಕೆಂದರೆ ಟ್ರೈ ಮಾಡೋದು ಮಾಡಿದ್ರಿ ವರ್ಕ್ ಆಗಲಿಲ್ಲ ಸೊ ವಾಪಸ್ ಬಂದಿದ್ದೀರ ನಿಮ್ಗೆ ವಯಸ್ಸಾದ ಮೇಲೆ ಓಹ್ ನಾನು ಟ್ರೈ ಮಾಡಿದರೆ ಆಗಿರೋದೇನೋ ಅಂತ ಆ ಒಂದು ನಿಮಗೆ ಇದಿರಲ್ಲ ಯೋಚನೆ ಮಾಡಬೇಡಿ ಏನ್ಬಿಟ್ಟು ಓಕೆ ಅಷ್ಟೇ ಬಿಟ್ಬಿಡ್ತೀನಿ ಈಗ ವಂಡರ್ಫುಲ್ ಎಲ್ಲೂ ರಿಗ್ರೆಟ್ಸ್ ಅಲ್ವಾ ನಿಮಗೆ ಸಿನಿಮಾ ಇರಬೇಕಾಗಿತ್ತು ಅಂತೇನು ಅಂದರೆ ಹೇಳಿದ್ನಲ್ಲ ಒಂದು ಆಗ್ತಾ ಆಗ್ತಾ ಮನಸ್ಸು ಪಕ್ವ ಆಗುತ್ತೆ ಅಂತಾರೆ ಸೊ ನನ್ನ ಲೈಫ್ ಅಶ್ವರ ಅಂತ ಒಂಥರ ಗೊತ್ತಾಗತ್ತಲ್ವ ಸುಮ್ಮನೆ ನಮ್ಮ ಒಂದು ಖುಷಿಗೆ ನಾವೇನೋ ಇದು ಮಾಡ್ತೇನೆ ಯಾಕಂದರೆ ತುಂಬ ಇದು ಕೇಳ್ತೀನಿ ಇವಾಗ ಯಾರದು ಸದ್ಗುರು ಅವ್ರದ್ದು ರವಿಶಂಕರ್ ಅವ್ರದ್ದು ಒಂಥರ ಕೆಲವೆಲ್ಲ ಕೇಳಿದಾಗ ಏನಾಗುತ್ತೆ ತುಂಬ ಮೋಟಿವೇಶ್ನಲ್ಲು ಆ್ಯಂಡ್ ಆಲ್ಸೋ ಸುಮ್ಮನೆ ನಾವು ಏನೇನೋ ಆಸೆಗಳು ಆಸೆಗಳಿಟ್ಕೊಂಡೆಲ್ಲ ಮಾಡ್ತೀವಿ ನಮಗೆ ಎಷ್ಟು ಬರಬೇಕು ಅಂತಿದೆಯೋ ಅಷ್ಟೇ ಬರೋದು ಅದಕ್ಕಿಂತ ಹೆಚ್ಚಾಗಿ ಏನೋ ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೂ ಯೂಸ್ ಇಲ್ಲ ಅಂತ ಸೊ ಹಾಗಾಗಿಬಿಟ್ಟಿದೆ ಸೊ ಬಟ್ ಅಲ್ಲೇ ಇರೋದ್ರಿಂದ ನನಗೆ ಮನಸ್ಸಿಗೆ ಬೇಕಾಗಿದ್ದು ನಾನು ಮಾಡ್ಕೊಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ಇವಾಗ ಐ ಆಮ್ ಕಮಿಂಗ್ ಔಟ್ ವಿತ್ ಟೂ ಇದು ಮ್ಯೂಸಿಕ್ ವೀಡಿಯೋಸು ಒಂದು ಶಂಕರಾಚಾರ್ಯರದ್ದು ನಮಾಮಿ ಗಂಗಾ ಗಂಗೆ ಅಂದ್ಬಿಟ್ಟು ಒಂದು ಮಾಡ್ತಾಯಿದ್ದೀನಿ ಸಾಂಸ್ಕ್ರಿಟ್ ಇದೆಲ್ಲ ಅದು ಅದೆಲ್ಲ ಆಗಲಿ ಟ್ಯೂನ್ ಆಗಿ ಇದು ಟ್ರ್ಯಾಕ್ಸ್ ಆಗ್ತಾಯಿದೆ ಇದೆ ಆಮೇಲೆ ಇನ್ನೊಂದು ರಮಣ ಮಹರ್ಷಿಗಳದ್ದು ಅವ್ರದ್ದು ಕೂಡ ಒಂದು ಸಾಂಸ್ಕ್ರಿಟ್ ಶ್ಲೋಕಗಳದ್ದು ಇದು ಅದು ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಬ್ಬರು ಶಿಕಾಗೋಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಬರೆಯೋರು ಮೂಲ್ಕಿ ನಾಗ ಅಂದ್ಬಿಟ್ಟು ಡಾಕ್ಟರ್ ಅವರು ಕೂಡ ಏನೋ ಇದು ಪ್ರೊಫೆಸರ್ ಆಗಿದ್ದವರು ಬಟ್ ಬರೆಯೋ ಹವ್ಯಾಸ ಸೊ ಅವರೊಂದು ಸಾಂಗ್ ಮ್ಯೂಡಿಕ್ ಮ್ಯೂಸಿಕ್ ವೀಡಿಯೋ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನನಗೇನು ಬೇಕೋ ಅದು ನಾನು ಅಲ್ಲಿ ಮಾಡ್ಕೊತಾ ಇದ್ದೀನಿ ಈಗ ಈ ಸಿನಿಮಾ ಬೇರೆ ಒಂದು ಲೋ ಬಜೆಟ್ ಮೂವಿ ಮಾಡಿರೋದು ಸೊ ಅದನ್ನು ಈಗ ನಾನು ಹೋದ ತಕ್ಷಣ ಅಲ್ಲಿ ರಿಲೀಸ್ ಮಾಡಿಸ್ತಾ ಇದ್ದೀನಿ ಥ್ರೂಟ್ ಯು ಎಸ್ ನೈಸ್ ಸೊ ಏನು ನಡೀತಾ ಇದೆ ನನಗೆ ಏನೋ ಸಾಫ್ಟ್ವೇರ್ ಕೆಲಸ ಇದೆ ಮಕ್ಕಳಿಗೆ ಸರ್ ಯಾರಿಗೂ ಮ್ಯೂಸಿಕ್ ಸಂಗೀತ ಆಸಕ್ತಿ ಬರ್ಲಿಲ್ಲ ಚಿಕ್ಕಂದಲ್ಲಿ ಅವ್ರಿಗೆ ಏನೋ ನಾನೇ ಹೇಳ್ಕೊಡ್ತಾ ಇದ್ದೆ ಗೀತೆಗಳು ಅಲ್ಲಿ ತನಕ ಕಲಿಸಿದೆ ಆಮೇಲೆ ಏನೋ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಅದೇ ಹೇಳಿದ ಸಿ ನನಗೆ ಯಾರ್ದು ಇಂಟ್ರೆಸ್ಟ್ ಇಲ್ಲ ನಾನೇ ಕಲಿಸ್ಕೊಂಡಿದ್ದೆ ಹಂಗೆ ಬರ್ಬೇಕದು ಮಾಡಿದ್ರೆ ಅಕ್ಕಂಗೆ ಬಲವಂತ ಮಾಡಿದ್ರು ಅದು ಎಲ್ಲಿಗೂ ಹೋಗಲಿಲ್ಲ ಪಾಪ ಸೊ ಸಾಧ್ಯವಾದಷ್ಟು ವಿಚಾರಗಳನ್ನ ಅಂದ್ರೆ ನಾನು ಆದಷ್ಟು ರಾಮ್ ಪ್ರಸಾದ್ ಅವರ ಜೀವನದ ಸಿಹಿ ಅನುಭವಗಳನ್ನೇ ನಾನು ದಾಖಲಿಸೋಕೆ ಇಷ್ಟ ಖಂಡಿತ ಕಹಿ ಅನುಭವಗಳು ಬೇಡ ಯಾಕೆಂದರೆ ರೀಲ್ ಶೋ ದ ಪಾಸಿಟಿವ್ ಥಿಂಗ್ ಒಂದು ಹೊಸದಾಗಿ ಒಂದು ಎನರ್ಜಿ ಕೊಡೋಂಥ ವಿಚಾರಗಳು ತಗೊಳ್ಳೋಣ ನಾನಂತೂ ನಿಮ್ಮ ಈ ಚಾಮರಾಜಪೇಟೆ ನೀವು ಹುಟ್ಟಿದ ದಿಸ್ಗಳು ನಿಮ್ಮ ಶಂಕರ್ಪುರಂ ದಿಸ್ಗಳು ನಿಮ್ಮ ಇಂಡಸ್ಟ್ರಿಯ ಸ್ಟಾರ್ಟಿಂಗ್ ದಿಸ್ಗಳು ನಿಮ್ಮ ಅಮೇರಿಕಾ ದಿಸ್ಗಳು ಎಲ್ಲದ್ರ ಬಗ್ಗೆಯೂ ಮಾತಾಡ್ಕೊಂಡು ಬಂದೆ ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ಕೊಂಡು ಬಂದೆ ನಿಮಗೆ ಈಗ ನಿಮ್ಮ ಜೀವನದನ್ನ ಒಂದು ಸತಿ ಹೀಗೆ ಹಿಂದೆ ತಿರುಗಿ ನೋಡಿದಾಗ ಇಷ್ಟೆಲ್ಲ ಮಾತಾಡ್ಕೊಂಡು ಏನು ಅನ್ನಿಸ್ತು ನಿಮಗೆ ತುಂಬ ಆಯಿತು ಹಳೆದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದರೆ ಇದರಲ್ಲಿ ನನಗೇನೋ ಹೇಳ್ತೀನಿಲ್ಲ ದೇವ್ರಿಗೆ ನಾನು ಅದೇ ಹೇಳೋದು ಇಷ್ಟರ ಮಟ್ಟಿಗೆ ಕೊಟ್ಟಿದೆಯಲ್ಲಪ್ಪ ಅಂತ ಏನಾಗಿದೆ ಅಂದರೆ ಈಗ ನಂತರನೇ ಹಾಡಲ್ಲಿ ಇಂಟ್ರೆಸ್ಟ್ ಇರೋರು ಇನ್ನೂ ಚೆನ್ನಾಗಿ ಹಾಡೋರು ಬೇಕಾದಷ್ಟು ಚೆನ್ನಾಗಿದ್ದಾರೆ ನೋಡ್ತೀನಲ್ಲ ಈಗ ಯಾಕಂದರೆ ಅಲ್ಲಿ ರಾಗ ಅನ್ನೋ ಗ್ರೂಪ್ ಇದೆ ಶ್ರುತಿ ಅಂತಂದಿದೆ ಅಲ್ಲೆಲ್ಲ ಹಾಡಿದಾಗ ಎಂತೆಂಥ ಚೆನ್ನಾಗಿ ಹಾಡ್ತಾರೆ ಅವ್ರಿಗೆ ಯಾರಿಗೂ ಸಿಕ್ದಿರೋ ಚಾನ್ಸ್ ದೇವರು ನನಗೆ ಕೊಟ್ಟಿದ್ದಾನೆ ನನಗೇನೋ ದೊಡ್ಡ ದೊಡ್ಡ ಈ ಚಿತ್ರ ಆಗಿರ್ಬೋದು ಕವಿತಾ ಕೃಷ್ಣಮೂರ್ತಿ ಆಗಿರ್ಬೋದು ಶ್ರೇಯಾ ಘೋಷಾಲು ವಾಣಿಜ್ಯ ರಾಮ್ ಇದ್ರ ಜೊತೆ ಎಲ್ಲ ಹಾಡೋ ಅವಕಾಶಗಳು ಸಿಕ್ತು ಬಟ್ ಅದೇ ಅವಕಾಶ ಅವ್ರಿಗಾಗೂ ಸಿಕ್ಕಿಲ್ಲ ಸೊ ಹಾಗಾಗಿ ನನಗೆ ಇಷ್ಟು ಮಟ್ಟ ಅದೃಷ್ಟ ಇದೆಯಲ್ಲ ಅಂತ ಅದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಯಾ ಇದು ಏನೋ ಸಿಕ್ಕಲಿಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಇಷ್ಟೆಲ್ಲ ದೇವರು ಕೊಟ್ಟಿದ್ದಾನಲ್ಲ ಅಂತ ಅದು ಏನೋ ನಿಜವಾಗ್ಲೂ ಅದೊಂದು ತುಂಬ ಖುಷಿ ಇದೆ ಸೊ ನೈಸ್ ಎಸ್ ಸರ್ ನನಗೊಂದು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ತುಂಬ ಖುಷಿ ಕೊಡ್ತು ತಮಗೆ ನನ್ನ ಸಂದರ್ಶನದಲ್ಲಿ ಇಷ್ಟೊತ್ತು ಮಾತಾಡಿದ್ದೀನಿ ತುಂಬ ಆಯಿತು ಒಂಥರ ನಿಮ್ಮನ್ನು ಏನೋ ಯೂಟ್ಯೂಬ್ ಚಾನಲ್ ನೀವು ಯಾವ ನೋಡ್ತಾನೆ ಇರ್ತೀವಿ ನಿಮ್ದು ಎಲ್ಲ ಇದೆಲ್ಲಾನು ಅದು ನೋಡಿ ನೋಡಿ ಒಂಥರ ನೀವು ನಮಗೆ ತುಂಬ ಗುರ್ತಿರೋ ಥರ ಆಗ್ಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಹಾಗಾಗಿ ನಿಮ್ಮನ್ನು ಫಸ್ಟು ನೋಡಿದಾಗ ಕೂಡ ಯಾರೋ ಹೊಸಬ್ರು ನೋಡ್ದಂಗೆ ಅನಿಸ್ಲೇ ಇಲ್ಲ ನನಗೆ ಸೊ ನಿಮ್ಮ ಹತ್ರ ಮಾತಾಡ್ತಾ ಇದ್ವಿ ಯಾರೋ ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನನಗೆ ಅಂಡ್ ತುಂಬಾ ತುಂಬ ಥ್ಯಾಂಕ್ಸು ನನ್ನ ಏನೋ ಒಂದು ಅವಕಾಶ ಕೊಟ್ಟು ನನಗೆ ನೀವು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಪಾಪ ನೀವು ಅಲ್ಲಿಂದಲೇ ಫೋನ್ ಮಾಡಿ ಡೇಟ್ಗಳನ್ನ ಇದು ಮಾಡ್ಕೊಂಡು ಮಾಡಿದ್ದಕ್ಕೆ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ನಮ್ಗೆ ಶೈಲಜಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಬ್ಬ ಅದ್ಭುತವಾದ ವ್ಯಕ್ತಿ ಒಬ್ಬ ಒಳ್ಳೆಯ ಕಲಾವಿದ ನಿಷ್ಕಲ್ಮಶ ಮನಸ್ಸಿರೋ ಒಂದು ವ್ಯಕ್ತಿತ್ವ ಇರೋ ಮನುಷ್ಯನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ಅಗೈನ್ ಶೈಲಜಾ ಅವ್ರಿಗೂ ತುಂಬ ಥ್ಯಾಂಕ್ಸ್ ಪಾಪ ಅವರು ಈಗಲೇ ಅಲ್ಲ ನಾನು ಅವರು ಯು ಇದು ಏನು ಟಿ ವಿ ಡೇಸಲ್ಲಿ ಕೂಡ ಅವರ ಉದಯ ಟೈಮಲ್ಲಿ ಕೂಡ ನನಗೆ ಅವರ ಕುಹು ಕುಹು ಅಂತ ಒಂದು ಪ್ರೋಗ್ರಾಮ್ ಮಾಡೋದು ಅದನ್ನೆಲ್ಲ ಕರೆಸಿ ನನ್ನನ್ನು ಹಾಡಿಸಿ ತುಂಬ ಎನ್ಕರೇಜ್ ಮಾಡಿದ್ದಾರೆ So I am ever grateful to her also. Thank you Ramprasad sir. Thank you so much. ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿದ್ದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸೊ ಸ್ನೇಹಿತರು ಇದಾಗಿತ್ತು ನಮ್ಮ ರಾಮಪ್ರಸಾದ್ ಸರ್ ಅವರ ನೂರೊಂದು ನೆನಪು ಬಹುಶಃ ಅವರ ಜೀವನದ ಕತೆ ನಿಮಗೆ ಇಷ್ಟ ಆಗಿದೆ ಕೆಲವರಿಗೆ ಇನ್ಸ್ಪೈರ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ರಾಮ್ ಪ್ರಸಾದ್ ಸರ್ಗೆ ಶೈಲಜಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಈ ಸರಣಿನಲ್ಲಿ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅಪರೂಪದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿಮಗೆ ನನ್ನ ಪ್ರೀತಿಯ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತು ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿ ಸತ್ಯಗಳನ್ನ ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದನ್ನ ಮರ್ಯಾದ ಅಂತ ಹೇಳ್ತಾ ಸರಣಿ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ಕಾರ